ಓಕೆ ಇನ್ನು ಕರ್ನಾಟಕದಲ್ಲಿ ಕೊರೋನಾ ದುಪ್ಪಟ್ಟಾಗ್ತಾ ಇದ್ದಂತೆ ದಂಡಾಸ್ತ್ರವನ್ನ ಬಿಗಿಗೊಳಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕೊರೋನಾ ದುಪ್ಪಟ್ಟಾಗ್ತಾ ಇದ್ದಂತೆ ದಂಡಾಸ್ತ್ರವನ್ನ ಬಿಗಿಗೊಳಿಸ್ತಾ ಇದ್ದಾರೆ ಮಾಸ್ಕ್ ಸಾಮಾಜಿಕ ಅಂತರ ಉಲ್ಲಂಘಿಸಿದರೆ ದಂಡ ಪ್ರಯೋಗವನ್ನ ಮಾಡ್ತಾರೆ ಮಾಸ್ಕ್ ಸಾಮಾಜಿಕ ಅಂತರ ದಂಡ ಪ್ರಯೋಗ ಮತ್ತಷ್ಟು ಬಿಗಿಯಾಗಿ ಜಾರಿ ಆಗಬೇಕಾಗಿದೆ ಈ ಹಿಂದೆ ಹೊರಡಿಸಿದ್ದ ಆದೇಶವನ್ನೇ ಮತ್ತೆ ಹೊರಡಿಸಿದೆ ರಾಜ್ಯ ಸರ್ಕಾರ ಹಾಗಾದರೆ ಕರೋನಾ ಕಂಟ್ರೋಲ್ಗೆ ಏನು ದಂಡಾಸ್ತ್ರ ಅಂತಕ್ಕಂಥದ್ದನ್ನು ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮಾಸ್ಕ್ ಅಂತರ ಉಲ್ಲಂಘನೆ ಮಾಡಿದ್ರೆ ದಂಡ ಪ್ರಯೋಗವನ್ನು ಮಾಡ್ತಾರೆ ಇಷ್ಟು ದಿನ ಮಾಡ್ತಾ ಇದ್ರು ಬಟ್ ಅಷ್ಟು ಸೀರಿಯಸ್ ಆಗಿರಲಿಲ್ಲ ಎಲ್ಲರೂ ಕೂಡ ಇನ್ನು ಮುಂದೆ ತುಂಬ ಕಠಿಣವಾಗಿ ನಿಯಮ ಜಾರಿಗೆ ಬರುತ್ತೆ ನಗರ ಬೆಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿ ಇನ್ನೂರೈವತ್ತು ರೂಪಾಯಿ ದಂಡ ಮೊದಲು ಇಷ್ಟೇ ಇತ್ತು ಇನ್ನೂರೈವತ್ತು ರೂಪಾಯಿ ಈಗಲೂ ಕೂಡ ಇನ್ನೂರೈವತ್ತು ರೂಪಾಯಿ ದಂಡವನ್ನು ವಿಧಿಸ್ತಾರೆ ಪಾಲಿಕೆ ವ್ಯಾಪ್ತಿಯ ಹೊರಗಡೆ ಆದರೆ ನೂರು ರೂಪಾಯಿ ದಂಡ ಬಿ ಬಿ ಎಂ ಪಿ ಲಿಮಿಟ್ಸ್ ಇಂದ ಹೊರಗಡೆ ಇದ್ದರೆ ನೂರು ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ ಪಾರ್ಟಿ ಹಾಲ್ಗಳಿಗೆ ಐದು ಸಾವಿರ ರೂಪಾಯಿ ದಂಡ ಪಾರ್ಟಿ ಹಾಲ್ಗಳಲ್ಲಿ ಏನಾದರೂ ಮಾಸ್ಕನ್ನು ಹಾಕದೇನೆ ಪಾರ್ಟಿಯಲ್ಲಿ ತೊಡಗಿದ್ರೆ ಐದು ಸಾವಿರ ರೂಪಾಯಿ ದಂಡವನ್ನು ಹಾಕ್ತಾರೆ ಇನ್ನು ಎ ಸಿ ಪಾರ್ಟಿ ಹಾಲ್ ಮತ್ತು ಹೋಟೆಲ್ಗಳಲ್ಲಿ ಪಾರ್ಟಿ ಮಾಡ್ತಾ ಇದ್ದು ಅವರೇನಾದರೂ ಮಾಸ್ಕ್ ಹಾಕಿಲ್ಲ ಅಂದರೆ ಅಲ್ಲಿ ಹತ್ತು ಸಾವಿರ ರೂಪಾಯಿ ದಂಡವನ್ನು ಹಾಕ್ತಾರೆ ರ್ಯಾಲಿ ಸಭೆಗಳ ಆಯೋಜಕರಿಗೆ ಹತ್ತು ಸಾವಿರ ರೂಪಾಯಿ ದಂಡ ರ್ಯಾಲಿ ಸಭೆಗಳೆಲ್ಲ ಮಾಡೋದು ಯಾರು ಈ ರಾಜಕೀಯದ ಪಕ್ಷಗಳೇ ಹಾಕಿ ನೋಡೋಣ ಹತ್ತು ಸಾವಿರ ರೂಪಾಯಿ ಹಾಕ್ತೀರಾ ನೋ ಸಾಧ್ಯನೇ ಇಲ್ಲ ಸೊ ಅನ್ನುವಂತಹ ಪರಿಸ್ಥಿತಿ ಬಟ್ ಹತ್ತು ಸಾವಿರ ಅಂತ ಹೇಳಿದ್ದಾರೆ ಇನ್ನು ಪಂಚಾಯತ್ ಅಧಿಕಾರಿಗಳು ಮತ್ತು ಪೊಲೀಸರಿಗೆ ದಂಡ ವಸೂಲಿಯ ಅಧಿಕಾರವನ್ನು ಕೊಟ್ಟಿದ್ದಾರೆ ಮೊದಲು ಪೊಲೀಸರಿಗೆ ಇರಲಿಲ್ಲ ಮಾರ್ಷಲ್ಸ್ಗಿತ್ತು ಈಗ ಪೊಲೀಸರು ಕೂಡ ಅಂದರೆ ಹೆಡ್ ಕಾನ್ಸ್ಟೇಬಲ್ ಮೇಲ್ಪಟ್ಟ ರ್ಯಾಂಕ್ನವರಿದ್ದರೆ ಅವರೂ ಕೂಡ ಹೆಲ್ಮೆಟ್ ಜೊತೆಗೆ ನೀವು ಮಾಸ್ಕ್ ಹಾಕಿಲ್ಲ ಅಂತ ದಂಡವನ್ನು ವಸೂಲಿ ಮಾಡ್ಬೋದು ಹೊರಾಂಗಣ ಮದುವೆಗೆ ಐನೂರು ಮಂದಿಗೆ ಅವಕಾಶ ಔಟ್ಡೋರಲ್ಲಿ ಮದುವೆಯನ್ನು ಮಾಡಿದ್ರೆ ಈಗ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಅಂಥ ಕಡೆ ಮಾಡಿದ್ರೆ ಐನೂರು ಮಂದಿಗೆ ಅವಕಾಶ ಒಳಾಂಗಣ ಮದುವೆ ಚೌಲ್ಟ್ರಿಗಳಲ್ಲಿ ಮಾಡಿದ್ರೆ ಇನ್ನೂರು ಅಷ್ಟೇ ಅವಕಾಶ ಯಾವುದಾದ್ರೂ ಅಂತ್ಯಕ್ರಿಯೆಗೆ ಹೋದರೆ ಅಲ್ಲಿ ಅಂತ್ಯಕ್ರಿಯೆಯಲ್ಲಿ ಜನ ತುಂಬಿಕೊಳ್ಳೋ ಹಾಗಿಲ್ಲ ನೂರು ಮಂದಿಗೆ ಮಾತ್ರ ಅವಕಾಶವನ್ನು ಕೊಡ್ತಾರೆ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಬರ್ತ್ಡೇ ಪಾರ್ಟಿಗಳಲ್ಲಿ ಐವತ್ತು ಮಂದಿಗೆ ಅಷ್ಟೇ ಅವಕಾಶವನ್ನು ಕೊಟ್ಟಿದ್ದಾರೆ ಜನ ಹೇಗೆ ಕಿಂಡಲ್ ಮಾಡ್ತಾ ಇದ್ದಾರೆ ಅಂದರೆ ಆಯ್ತು ಬರ್ತ್ಡೇ ಪಾರ್ಟಿಗಳಿಗೆ ಐವತ್ತು ಜನರಿಗೆ ಮಾತ್ರ ಅವಕಾಶ ಐವತ್ತು ಜನ ಇದ್ದರೆ ಕೊರೋನಾ ಹೊರಡಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ ಇನ್ನೂರೈವತ್ತು ರೂಪಾಯಿ ನಾವು ದಂಡ ಕಟ್ಬಿಟ್ರೆ ಕೊರೋನಾ ಬರಲ್ವಾ ಬಟ್ ಇವೆಲ್ಲ ವಿತಂಡ ವಾದಗಳು ನಿಮಗೆ ದಂಡವನ್ನು ಹಾಕ್ತಾ ಇರೋದು ಮಾಸ್ಕ್ ಹಾಕ್ಲಿ ಐವತ್ತು ಜನರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನೂರೈವತ್ತು ಜನ ಸೇರೋ ಜಾಗದಲ್ಲಿ ಐವತ್ತು ಜನ ಸೇರಿದ್ರೆ ಅಟ್ಲೀಸ್ಟ್ ಆ ನೂರು ಜನ ಆದರೂ ಸೇಫ್ ಆಗ್ತಾರಲ್ಲ ಅದು ಲೆಕ್ಕಾಚಾರ ಅಷ್ಟೇನೆ ಇನ್ನು ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಐನೂರು ಮಂದಿಗಷ್ಟೇ ಪರ್ಮಿಷನನ್ನು ಅನ್ನು ಕೊಟ್ಟಿದ್ದಾರೆ ಅದರ ಮೇಲೆ ಸೇರುವಂತಿಲ್ಲ ಅಂತ ಜೊತೆಗೆ ಇದೆಲ್ಲವನ್ನ ಮಾನಿಟರ್ ಮಾಡೋದಕ್ಕೆ ಪೊಲೀಸರು ಮತ್ತು ಮಾರ್ಷಲ್ಸ್ಗಳನ್ನು ಬಳಕೆ ಮಾಡ್ಕೋತಾರೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ನಂದಿನಿ ಅವರಿಂದ ನಂದಿನಿ ಈ ಹಿಂದೆ ಇದ್ದಂತಹ ದಂಡಾಸ್ತ್ರಗಳನ್ನೇ ಈ ಸರ್ತಿ ಮತ್ತೆ ಜಾರಿಗೆ ತರೋದಕ್ಕೆ ಹೊರಟಿದೆ ಬಿ ಬಿ ಎಂ ಪಿ ಮತ್ತು ಸರ್ಕಾರ ಬಟ್ ಇದರ ಪರಿಣಾಮ ಮುಂದೆ ಏನಾಗಬಹುದು ಅಂತ ನಂದಿನಿ ಕೊರೋನಾ ಕೇಸ್ ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಸರ್ಕಾರ ಏನು ಮಾಡ್ತಿಲ್ವ ಅನ್ನುವಂತಹ ಪ್ರಶ್ನೆ ವ್ಯಾಪಕವಾಗಿ ಬರ್ತಿತ್ತು ಅದಕ್ಕೆ ಸರ್ಕಾರ ತನ್ನ ಅದೇ ಆದೇಶವನ್ನ ಅದೇ ರೀತಿ ಮತ್ತೆ ಪ್ರಕಟಿಸಿದೆ ಅಷ್ಟೇ ಆದ್ರೆ ಬೆಂಗಳೂರಿನಲ್ಲಿ ನಾನೂರ ನಲವತ್ನಾಲ್ಕು ಜನ ಮಾರ್ಷಲ್ ನೂರ ತೊಂಬತ್ತೆರಡು ವಾರ್ಡ್ಗಳಿಗೆ ಇಬ್ಬರಿಬ್ರು ಅಂತ ನೇಮಕ ಮಾಡಿದ್ರು ಸಹ ಸಾಕಾಗದಿರೋ ಪರಿಸ್ಥಿತಿ ಇದೆ ಸದ್ಯ ನಾನು ಕೆಆರ್ ಮಾರ್ಕೆಟ್ ನಲ್ಲಿ ಇದ್ದೀನಿ ಕೆಆರ್ ಮಾರ್ಕೆಟ್ ನ ಸ್ಥಿತಿ ನೋಡೋದಾದ್ರೆ ಇಷ್ಟಾಗ್ಲೇ ದಂಡ ಪ್ರಯೋಗ ಆಗ್ಬೇಕಾಗಿತ್ತು ಅದ್ ಯಾವುದು ಆಗ್ತಾ ಇಲ್ಲ ದಂಡ ಎಷ್ಟು ನಿರ್ಣಾಯಕವಾಗಿ ಪ್ರಯೋಗ ಆಗಬೇಕು ಅಂದ್ರೆ ಈಗ ಪೊಲೀಸರು ಸಹ ದಂಡ ಹಾಕೋದಕ್ಕೆ ಅವಕಾಶ ಇರೋ ಹಿನ್ನೆಲೆಯಲ್ಲಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಂಡ ಹಾಕುವಂತಹ ಅವಕಾಶಗಳಿರುತ್ತೆ ಇವರ ದಂಡ ಪ್ರಯೋಗಕ್ಕೆ ಜನ ಡೋಂಟ್ ಕೇರ್ ಅಂತಿದ್ದಾರೆ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಇವ್ರ ಹತ್ರ ಉತ್ತರಾಣೇ ಇಲ್ವಾ ಮಾಸ್ಕ್ ಹಾಕಿಲ್ಲ ಅಂದ್ರೆ ಕರೋನಾ ಹೊರಟೋಗ್ಬಿಡುತ್ತಾ ಮಾಸ್ಕ್ ಹಾಕಿದ್ರೆ ಬಂದ್ಬಿಡುತ್ತಾ ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನ ಕೇಳ್ತಾರೆ ಜನ ಕರೋನಾ ಉಡಾಫೆ ಆಗಿ ತಗೋತಾರೆ ಕರೋನಾ ರೀತಿ ಉಡಾಫೆ ತಗೊಳ್ಳೋದಕ್ಕೆ ಇವರೇ ಕಾರಣ ಕೇಸ್ಗಳ ಸಂಖ್ಯೆ ಜಾಸ್ತಿ ಆದ್ರೂ ಸಹ ಅದೇ ಆದೇಶವನ್ನ ತಿರ್ಗಂಬರ್ಗ ಮತ್ತೆ ಆದೇಶ ಮಾಡಿದ್ದಾರೆ ಆದ್ರೆ ಹುಡುಕಿದ್ರೆ ಆದೇಶ ಮಾಡಿರೋರು ಫೈನ್ ಹಾಕ್ತಾರ ಅಟ್ಲೀಸ್ಟ್ ಜನರಿಗೆ ಜಾಗೃತಿನ ಮೂಡಿಸ್ತಾರ ಅಂದ್ರೆ ಆ ಕೆಲಸ ಸಹ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಇವರ ಆದೇಶಗಳಿಗೆ ಕಿಮ್ಮತ್ತು ಕರೋನಾ ಕೇಸ್ಗಳ ಸಂಖ್ಯೆ ಏರಿಕೆ ಎರಡೂ ಆಗ್ತಿದೆ ಅರವಿಂದ್ ಓಕೆ ಆಗ್ತಾ ಇದೆ ನಿಜ ಬಟ್ ಬಿ ಎಂ ಪಿ ಮತ್ತು ಜನ ಇಬ್ಬರೂ ಕೂಡ ಒಬ್ರಿಗೊಬ್ರು ಪರಸ್ಪರ ಸಹಕಾರದಿಂದ ಇದ್ರೆ ಮಾತ್ರ ಈ ನಂಬರನ್ನು ಇಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಬೆಂಗಳೂರಿನಲ್ಲಿ ಐದು ನಾಲ್ಕು ಐದು ಸಾವಿರ ಕಟ್ಟಿಟ್ಟ ಬುತ್ತಿ ಅಂತ ಅನ್ಸಲ್ವಾ ನಂಬರ್ಸು ನಂದಿನಿ ಅರವಿಂದ್ ಈ ಎಚ್ಚರಿಕೆಯ ಗಂಟೆಯನ್ನ ತಾಂತ್ರಿಕ ಸಲಹಾ ಸಮಿತಿ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸರ್ಕಾರಕ್ಕೆ ನೀಡಿದ್ದಾರೆ ಇಲ್ಲಿನ ಪರಿಸ್ಥಿತಿಯನ್ನ ನೀವು ನೋಡೋದಾದ್ರೆ ಈಗಾಗಲೇ ಸಾಕಷ್ಟು ಜನಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಎಲ್ರಿಗೂ ಸಹ ಒಂದೇ ಕಿವಿ ಮಾತನ ಹೇಳ್ತಿದ್ದಾರೆ ಮಾಸ್ಕ್ ಹಾಕಿ ಅಂತ ಯಾಕೆ ಅಂದ್ರೆ ಇವಾಗ ಅವರೇ ಕಾರ್ಮಿಕರನ್ನ ನೋಡ್ತಿರ್ಬೋದು ಅವರೇ ಆಗ್ತಾ ಇಲ್ಲ ಸಾಮಾಜಿಕ ಅಂತರದ ಮಾತಂತೂ ಕೇಳೋದೇ ಇಲ್ಲ ಜನರು ಇವಾಗ ಯಾವುದೇ ಕಾರಣಕ್ಕೂ ತಮ್ಮ ದೈನಂದಿನ ಜೀವನದ ಚಟುವಟಿಕೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅವ್ರಿಗೆ ಸದ್ಯಕ್ಕೆ ಈಗ ಬಿಸ್ನೆಸ್ ಆಗ್ಬೇಕು ವ್ಯಾಪಾರ ಆಗ್ಬೇಕು ಯಾವ ಕರೋನಾನು ಇಲ್ಲ ಅನ್ನುವಂತ ಹಂತಕ್ಕೆ ಬಂದ್ಬಿಡ್ತಾರೆ ಅಧಿಕಾರಿಗಳ ಈ ಬೇಜವಾಬ್ದಾರಿ ನಿರ್ಲಕ್ಷ್ಯ ಜನರ ಈ ಮನಸ್ಥಿತಿಗೆ ಕಾರಣವಾಗಿದೆ ದಂಡ ಪ್ರಯೋಗ ಅಂತಾರೆ ಬೆಳವಣಿಕೆಯ ಜಾಗಗಳಲ್ಲಿ ಹೊರತುಪಡಿಸಿ ಎಲ್ಲೂ ಸಹ ಆಗ್ತಿಲ್ಲ ಜಾಗೃತಿ ಅಂತಾರೆ ಅದು ಕೇವಲ ಮಾತ್ರ ಸೀಮಿತ ಆಗಿದೆ ಜನರಿಗೆ ತಲುಪ್ತಾ ಇಲ್ಲ ಓಕೆ ಥ್ಯಾಂಕ್ ಯು ನಂದಿನಿ ತಮ್ಮ ಮಾಹಿತಿಗಾಗಿ ಧನ್ಯವಾದ ಇದೆಲ್ಲದರ ಜೊತೆಗೆ ಇನ್ನೂ ಕೆಲವು ಕಂಪ್ಲೇಂಟ್ಸ್ ಬರ್ತಾನೆ ಇದೆ ಏನಂದ್ರೆ ಜನ ಯಾರು ಅರ್ಹರಿದ್ದಾರೆ ಅವರು ಇನ್ನೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋಕೆ ಹೋಗ್ತಾ ಇಲ್ಲ ಇವತ್ತಿಗೂ ಕೂಡ ಭಯ ಪಡ್ತಾ ಇದ್ದಾರೆ ಆದರೆ ಒಂದು ಪ್ರತಿದಿನ ನಾವು ಹೇಳ್ತಾನೆ ಇರ್ತೀವಿ ತಜ್ಞ ವೈದ್ಯರಿಂದ ಹೇಳಿಸ್ತಾ ಇರ್ತೀವಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಯಾರ್ಯಾರು ಇನ್ನೂ ಕೊರೋನಾ ವ್ಯಾಕ್ಸಿನೇಷನ್ ತಗೊಂಡಿಲ್ಲ ಅವರು ಆದಷ್ಟು ಬೇಗ ಹೋಗಿ ವ್ಯಾಕ್ಸಿನೇಷನನ್ನು ತಗೊಳ್ಳಿ